Dr. Kolhapuri presents Tejak Yana Advanced Electro Homeo and Capping Care Center. We treat hair problems, pipes, stomach related problems, sugar, BP, hyperacidity, urinary stones, weight loss, back pain in our electro homeo methods. For more information, Dr. A.B. Kolhapuri Adisolavadi, Station Radhanagari, District Kolhapur. Contact number 9421-841-007. ತುಳಸಿ ಮದ್ದಿನೇನಿ ಸೇರಿ 7 ಜನ ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿದ ರಾಜ್ಯ ಸರ್ಕಾರ 7 ಜನ ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ತುಳಸಿ ಮದ್ದಿನೇನಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಪಿ ರಾಜೇಂದ್ರ ಚೋಳನ್ ಬೆಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಎಂಡಿ ಸುಂದರೇಶ್ ಬಾಬು ಕೊಪ್ಪಳ ಜಿಲ್ಲಾಧಿಕಾರಿ ಮಹಂತೇಶ್ ಬೀಳಗಿ ಎಂಡಿ ಬೆಸ್ಕಾಂ ಶ್ರೀನಿವಾಸ್ ಡಿಸಿ ಬೆಂಗಳೂರು ನಗರ ಜಿಲ್ಲೆ ನಾಗರಾಜ್ ಎನ್ಎಂ ಎಂಡಿ ಕೆಎಸ್ಎಂಎಸ್ ಸಿಎಲ್ ರಾಹುಲ್ ರತ್ನಂ ಪಾಂಡ್ಯ ಎಸಿಪಿ ಕುಮಟಾ ಉಪವಲಯ ತೈಲ ಬೆಲೆ ಏರಿಕೆಯ ತತ್ತರ ಕೆಎಸ್ಆರ್ಟಿಸಿಯಿಂದ 50 ಎಲೆಕ್ಟ್ರಿಕ್ ಬಸ್ಗಳ ಖರೀದಿ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ತತ್ತರಿಸುವ ಕೆಎಸ್ಆರ್ಟಿಸಿ ವಿದ್ಯುತ್ ಬಸ್ಗಳತ್ತ ಮುಖ ಮಾಡುತ್ತಿದ್ದು ಖಾಸಗಿ ಕಂಪನಿಯಿಂದ ಒಪ್ಪಂದದ ಮೇರೆಗೆ 50 ಬಸ್ಗಳನ್ನು ಪಡೆದುಕೊಳ್ಳಲು ಮುಂದಾಗಿದೆ. 2022 ಡಿಸೆಂಬರ್ ತಿಂಗಳಲ್ಲಿ 25 ಬಸ್ಗಳು ಮತ್ತು 2023 ಮಾರ್ಚ್ನಲ್ಲಿ 25 ಬಸ್ ವಿದ್ಯುತ್ ಬಸ್ಗಳು ಖರೀದಿಯಾಗಲಿವೆ. ನಾನು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮತ್ತೆ ಸ್ಪರ್ಧೆ ಮಾಡೋದಿಲ್ಲ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮತ್ತೆ ಸ್ಪರ್ಧಿಸಲ್ಲ, ಕಳೆದ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಜನ ನನ್ನನ್ನು ಸೋಲಿಸಿದ್ದಾರೆ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಮುಂದಿನ ಸಿಎಂ ಆಗಿ ಒಕ್ಕಲಿಗರನ್ನು ನೋಡುವ ಸಮಯ ಬಂದಿದೆ. ಡಿಕೆಶಿ ರಾಜ್ಯ ವಿಧಾನಸಭಾ ಚುನಾವಣೆಗೂ ಇನ್ನೂ 8 ತಿಂಗಳು ಬಾಕಿ ಇದ್ದರೂ ಕಾಂಗ್ರೆಸ್ ರಾಜ್ಯ ಘಟಕದ ನಾಯಕರು ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವ ಕನಸು ಕಾಣುತ್ತಾ ಇದ್ದಾರೆ. ತಮ್ಮ ಬೆಂಬಲಿಗರು ಕತ್ತಿ ಮಸಿಯುತ್ತಿರುವಾಗ ಇದೀಗ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗುವ ಭರವಸೆ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನು ಪ್ರಿಯಾ. ನಮ್ಮ ವಾಹಿನಿಯ ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ನಮ್ಮ ವಾಹಿನಿಯನ್ನ ಯೂಟ್ಯೂಬ್, ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಪಾಡ್ಕಾಸ್ಟ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ವಿಡಿಯೋ ಕ್ಲಿಪ್ ಗಳನ್ನ ತಪ್ಪದೇ ಶೇರ್ ಮತ್ತು ಲೈಕ್ ಮಾಡಿ.